ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅಖಿಲೇಶ್. ಕಲ್ಪನಾ ಚಾವ್ಲಾ ಈ ಹೆಸರು ಕೇಳಿದರೆ ಯಾರಿಗಾದರೂ ಮೊದಲು ಅಂತರಿಕ್ಷ ನೆನಪಾಗುತ್ತೆ. ಆಕೆ ಸತ್ತು 18 ವರ್ಷವಾದರೂ ಪ್ರಪಂಚಾದ್ಯಂತ ಎಷ್ಟೋ ಜನರಿಗೆ ಇನ್ಸ್ಪಿರೇಷನ್ ಆಗಿ ನಿಂತಿದ್ದಾಳೆ. ಅದರಲ್ಲೂ ನಮಗೆ ಆಕೆಯ ಜೀವನ ಒಂದು ಬಹುಮುಖ್ಯ ಪಾಠ. ಕನಸನ್ನು ಕಾಣೋದಲ್ಲ, ಅದನ್ನು ಹೇಗೆ ನನಸು ಮಾಡಿಕೊಳ್ಬೇಕು ಅನ್ನೋದನ್ನು ಆಕೆಯನ್ನು ನೋಡಿ ಕಲಿಬೇಕು. ಅಂತರಿಕ್ಷ ಯಾನ ಮಾಡಿದ ಭಾರತದ ಮೊದಲ ಮಹಿಳೆ, ಅದರಲ್ಲೂ ನಾಸಾ ಕಡೆಯಿಂದ ಓದದ್ದು ನಮ್ಮೆಲ್ಲರ ಗರ್ವದ ವಿಷಯ. ಅಷ್ಟಕ್ಕೂ ಆಕೆಗೆ ನಾಸಾದಲ್ಲಿ ಅಷ್ಟು ಈಸಿಯಾಗಿ ಚಾನ್ಸ್ ಸಿಗಲಿಲ್ಲ. ಚಿಕ್ಕ ವಯಸ್ಸಿನಿಂದ ನಕ್ಷತ್ರಗಳ ಇಡಿಬೇಕು, ನೋಡಬೇಕು, ಅಂತರಿಕ್ಷದಲ್ಲಿ ಸುತ್ತಾಡಬೇಕು ಅಂತ ಕನಸು ಕಾಣೋ ಹುಡುಗಿ ಕಲ್ಪನಾ. ಆದರೆ ಅದೇಗೆ ಅಂತ ಗೊತ್ತಿಲ್ಲ. ಆದರೆ ಓದುತ್ತಾ ಪ್ರತಿ ಮೆಟ್ಟಿಲು ಹತ್ತಿದ್ರೆ ಅಂತರಿಕ್ಷಯಾನ ಮಾಡಬಹುದು ಅಂತ ಮಾತ್ರ ಗೊತ್ತು. ಅದಕ್ಕೆ ಆಕೆಯ ಇಂಟ್ರೆಸ್ಟ್ ಅದರ ಕಡೆ ಹೋಯಿತು. ಕಲ್ಪನಾ ಚಾವ್ಲಾ ಹುಟ್ಟಿದ್ದು 1962 ಮಾರ್ಚ್ 17 ಹರಿಯಾಣದ ಕಾರ್ನಲ್ನಲ್ಲಿ ಹುಟ್ಟಿದ್ದು. ಆಕೆಯ ತಂದೆ ತಾಯಿಯರು ಮಧ್ಯ ತರಗತಿಯ ಕುಟುಂಬದವರೇ. ತಂದೆ ಬಟ್ಟೆಗಳನ್ನು ಮಾರೋರು. ಅವರಿಗೆ 4 ಜನ ಮಕ್ಕಳು, ಅದರಲ್ಲಿ ಕಲ್ಪನಾ ಕೊನೆಯವಳು. ಆದರೆ ಕಲ್ಪನಾ ಓದೋದ್ರಲ್ಲಿ ತೋರಿಸ್ತಿದ್ದ ಇಂಟ್ರೆಸ್ಟ್ ನೋಡಿ ಆಕೆಯ ತಂದೆ ಎಷ್ಟೋ ಪ್ರೋತ್ಸಾಹಿಸೋರು. ಬೇರೆ ಮಕ್ಕಳಿಗಿಂತ ತಂದೆಗೆ ಕಲ್ಪನಾ ಅಂದರೆ ಇಷ್ಟ. ಯಾಕೋ ಗೊತ್ತಿಲ್ಲ, ಕಲ್ಪನಾಗೆ ಬುದ್ಧಿ ಬರೋವರೆಗೂ ಆಕೆಗೆ ಹೆಸರನ್ನೇ ಇಡಲಿಲ್ಲ. ಪ್ರೀತಿಯಿಂದ ಮೋಂಟೋ ಅಂತ ಕರೀತಿದ್ರು. ಆದರೆ ಸ್ಕೂಲಿಗೆ ಸೇರಿಸಬೇಕಾದ್ರೆ ಆಕೆಯ ಅತ್ತೆ ಸುನೈನಾ, ಕಲ್ಪನಾ, ಜ್ಯೋತ್ಸ್ನಾ ಅನ್ನೋ ಹೆಸರುಗಳಲ್ಲೊಂದಿಡೋಣ ಅನ್ಬೇಕಾದ್ರೆ ನನಗೆ ಕಲ್ಪನಾ ಅನ್ನೋ ಹೆಸರಿಡಬೇಕು ಅಂತ ಆಳೋದ್ರಿಂದ ಅದೇ ಹೆಸರನ್ನ ಇಟ್ಟರು ಆಕೆಗೆ. ಕರ್ನಲ್ನಲ್ಲಿ ಇಂಟರ್ ಮುಗಿಸಿದ್ದು ಕಲ್ಪನಾ. ಚಂಡೀಗಢ್ನಲ್ಲಿ ಪಂಜಾಬ್ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಏರೋನಾಟಿಕಲ್ ಇಂಜಿನಿಯರಿಂಗ್ನಲ್ಲಿ ಬಿಟೆಕ್ ಕಂಪ್ಲೀಟ್ ಮಾಡಿದ್ಲು. ಕಾಲೇಜ್ ಟೈಮಲ್ಲಿ ಹಾಸ್ಟೆಲ್ನಲ್ಲಿರುವ ಅಂದರೆ ಒಂದು ಚಿಕ್ಕ ರೂಮ್ ತಗೊಂಡು ಒಬ್ಬಳೇ ಇರೋಳು. ದಿನವೂ ಸೈಕಲ್ನಲ್ಲೇ ಕಾಲೇಜ್ಗೆ ಹೋಗೋಳು. ಕಷ್ಟಪಟ್ಟು ಓದಿ ಒಳ್ಳೆ ಮಾರ್ಕ್ಸ್ ತಗೊಂಡ್ಳು. ಕಲ್ಪನಾ ಚಾವ್ಲಾಗೆ ನಾಸಾದಲ್ಲಿ ಕೆಲಸ ಮಾಡಬೇಕು ಅಂತ ಮೊದಲಿನಿಂದಲೂ ಆಸೆ. ಇಂಜಿನಿಯರಿಂಗ್ ಆದಮೇಲೆ ಅದೇ ಆಕೆಗೆ ಜೀವನದ ಆಸೆಯಾಗೋಯ್ತು. 1982 ನಾಸಾಗೋಸ್ಕರ ಅಮೆರಿಕಾಗೆ ಓದ್ಲು. ಒಳ್ಳೆ ಮಾರ್ಕ್ಸ್ ಗ್ರೇಡ್ ಇದ್ದಿದ್ರಿಂದ ಆಕೆಗೆ US ಕಾಲೇಜ್ನಲ್ಲಿ ಸೀಟ್ ತಗೊಳ್ಳೋಕೆ ಕಷ್ಟವಾಗಲಿಲ್ಲ. ಸಿಕ್ಕ ಪ್ರತಿ ಅವಕಾಶವನ್ನು ಚೆನ್ನಾಗಿ ಉಪಯೋಗಿಸಿಕೊಂಡ್ಲು ಕಲ್ಪನಾ ಚಾವ್ಲಾ. ಅರ್ಲಿಂಗ್ಟನ್ ಯೂನಿವರ್ಸಿಟಿ ಆಫ್ ಟೆಕ್ಸಾಸ್ನಲ್ಲಿ ಏರೋನಾಟಿಕಲ್ ಮಾಸ್ಟರ್ ಮಾಡೋ ಅವಕಾಶ ಸಿಕ್ಕಾಗ ಆಕೆಯ ಸಂತೋಷಕ್ಕೆ ಮಿತಿಯೇ ಇಲ್ಲ. 1984 ಮಾಸ್ಟರ್ಸ್ ಕಂಪ್ಲೀಟ್ ಮಾಡಿಕೊಂಡು ಇನ್ನೂ ಏನೋ ಕಲಿಬೇಕು ಅನ್ನೋ ಆಸೆ ಆಕಾಂಕ್ಷೆಯಿಂದ 1986 ಎರಡನೇ ಮಾಸ್ಟರ್ಸ್ ಡಿಗ್ರಿ ಪಡ್ಕೊಂಡ್ಲು ಆಕೆ. ಏರೋನಾಟಿಕಲ್ ಇಂಜಿನಿಯರಿಂಗ್ನಲ್ಲಿ ಹಿಡಿತ ಸಾಧಿಸಿದ್ಮೇಲೆ ಆಕೆ ಯೂನಿವರ್ಸಿಟಿ ಆಫ್ ಕೊಲರಾಡೋದಲ್ಲಿ ಡಾಕ್ಟರೇಟ್ ಕಂಪ್ಲೀಟ್ ಮಾಡಿದ್ಲು. US ಇರೋವರೆಗೂ ಪುಸ್ತಕಗಳ ಜೊತೆಯಲ್ಲಿ ಆಕೆಯ ಜೀವನ. ಅದೇ ಸಂದರ್ಭದಲ್ಲಿ ಫ್ಲೈಯಿಂಗ್ ಇನ್ಸ್ಟ್ರಕ್ಟರ್ ಪಿಯರ್ ಹ್ಯಾರಿಸ್ನ ಪ್ರೀತಿ ಮದುವೆಯಾದ್ರು. ಒಬ್ಬರಿಗೊಬ್ಬರು ಸಹಕಾರ ನೀಡುತ್ತಾ ತಮ್ಮ ಕರಿಯರ್ಗೆ ಬುನಾದಿ ಹಾಕ್ಕೊಂಡ್ರು. ಗಂಡನ ಸಹಕಾರದಿಂದ ಕಮರ್ಷಿಯಲ್ ಫ್ಲೈಟ್ ಲೈಸೆನ್ಸ್ ಆಕೆಗೆ ಸಿಕ್ತು. ಆನಂತರ ಆಕೆಯೂ ಕೂಡ ಫ್ಲೈಟ್ಸ್ಗೆ ಇನ್ಸ್ಟ್ರಕ್ಟರ್ ಆಗಿ ಕೆಲಸ ಮಾಡೋಕೆ ಸರ್ಟಿಫಿಕೇಟ್ ಪಡ್ಕೊಳ್ತಾಳೆ. ಆದರೆ ಒಂದು ಕಡೆ ವಿಮಾನ ನಡೆಸುತ್ತಾ ತನ್ನ ಜೀವನ ಸಾಗಿಸ್ತಿರ್ಬೇಕಾದ್ರೆ ಚಿಕ್ಕ ವಯಸ್ಸಿಂದ ಆಕಾಶದಲ್ಲಿ ಹಾರಬೇಕು ಅಂತ ಕಂಡ ಕನಸಿಗೆ ನಾಸಾ ಅಂಗಳದಲ್ಲಿ ಕಾಲಿಡೋ ಅವಕಾಶ 1985 ಸಿಕ್ತು. ಸೆಕೆಂಡ್ ಮಾಸ್ಟರ್ಸ್ ಮಾಡಬೇಕಾದ್ರೇ ನಾಸಾ ಸೈಂಟಿಸ್ಟ್ಗಳ ಜೊತೆ ಕೆಲಸ ಮಾಡೋ ಅವಕಾಶ ಆಕೆಗೆ ಸಿಕ್ಕಿತ್ತು. ಪವರ್ ಲಿಫ್ಟಿಂಗ್ ಕಾಂಪಿಟೇಷನ್ ಡೈನಾಮಿಕ್ಸ್ ಮೇಲೆ ರಿಸರ್ಚ್ ಮಾಡೋಕೆ ಆಕೆ ನಾಸಾ ಸೈಂಟಿಸ್ಟ್ಗಳ ಜೊತೆ ಕೆಲಸ ಮಾಡಿದ್ಲು. ಆ ಅನುಭವದಿಂದ ಆಕೆಗೆ ನಾಸಾದಲ್ಲಿ ಕೆಲಸ ಮಾಡೋ ಅವಕಾಶ ಸಿಕ್ತು. ಸೆಲೆಕ್ಷನ್ಗೋಸ್ಕರ ನಡೆದ ಇಂಟರ್ವ್ಯೂನಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಕಲ್ಪನಾ ನೀಡಿದ ಉತ್ತರಗಳನ್ನು ನೋಡಿ ಯಾವುದೇ ಸಂದೇಹವಿಲ್ಲದೆ ಆಕೆಯನ್ನ ನಾಸಾ ಸೆಲೆಕ್ಟ್ ಮಾಡಿಕೊಳ್ಳುತ್ತೆ. ಮೊದಲು ಟ್ರೈನಿಂಗ್ ಪೀರಿಯಡ್ ಪೂರ್ತಿಯಾದ ಮೇಲೆ ಆಕೆಯ ಜ್ಞಾನವನ್ನು ಗಮನಿಸಿ ಆಕೆಯನ್ನ 1993 ಓವರ್ಸೆಟ್ ಮೆಥಡ್ಗೆ ವೈಸ್ ಪ್ರೆಸಿಡೆಂಟ್ ಮಾಡ್ತಾರೆ. ಅಲ್ಲೂ ಕೂಡ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಲ್ಲಿ ಭಾಗವಹಿಸಿ ತನಗೆ ಸಿಕ್ಕ ಪ್ರತಿ ಅವಕಾಶವನ್ನು ಉಪಯೋಗಿಸಿಕೊಳ್ತಾಳೆ. ಆನಂತರ ಆಕೆ ಮೊದಲು ಮಾಡಿದ ಕಾಂಪಿಟೇಷನಲ್ ಫ್ಲೂಯಿಡ್ ಡೈನಮಿಕ್ಸ್ ಡಿಪಾರ್ಟ್ಮೆಂಟ್ಗೆ ಅಸೈನ್ ಮಾಡ್ತಾರೆ. ಆದರೆ ಆಕೆಗೆ ಗಗನಯಾತ್ರೆ ಅಂದರೆ ಸ್ಪೇಸ್ ಫ್ಲೈಟ್ ಪ್ರಯಾಣ ಮಾಡಬೇಕು ಅಂತ ಆಸೆ. ಆಕೆಗೆ US ಸಿಟಿಸನ್ಶಿಪ್ ಸಿಗೋವರೆಗೂ ಆ ಅವಕಾಶ ಸಿಗಲಿಲ್ಲ. 1991 ಸಿಟಿಸನ್ಶಿಪ್ ಬಂದಾಕ್ಷಣ ಅದೇ ನಾಸಾ 1995 ಆಸ್ಟ್ರೋಕಾಪ್ಸ್ಗೆ ಅಪ್ಲೈ ಮಾಡಿ ಆಕೆಗೆ ಸೀಟು ಸಿಕ್ತು. ಆಕೆಗೆ ನಾಸಾದಲ್ಲಿ ಮಾಡಿದ ಅನುಭವವಿದ್ದರಿಂದ ಆಕೆ ಕೇವಲ 1 ಅಂದರೆ 1996 ಆಸ್ಟ್ರೋನಾಟ್ ಸ್ಪೇಸ್ ಪ್ರೋಗ್ರಾಮ್ಗೆ ಸೆಲೆಕ್ಟ್ ಆಗ್ತಾಳೆ ಕಲ್ಪನಾ. ಅಲ್ಲಿ ಕಷ್ಟಕರ ಟ್ರೈನಿಂಗ್ ಆದಮೇಲೆ 19 ಮೊದಲ ಬಾರಿಗೆ ಸ್ಪೇಸ್ಗೆ ಹೋಗಿ ತನ್ನ ಜೀವನದ ಆಸೆಯನ್ನು ಪೂರ್ಣಗೊಳಿಸಿಕೊಂಡ್ಲು. ಅಂತರಿಕ್ಷಗೆ ಹೋದ ಭಾರತದ ಮೊದಲ ಮಹಿಳೆಯಾಗಿ ರೆಕಾರ್ಡ್ ಸೃಷ್ಟಿಸಿದ್ಲು ನಮ್ಮ ಕಲ್ಪನಾ ಚಾವ್ಲಾ. ಕೊಲಂಬಿಯಾ ಫ್ಲೈಟ್ STS-87 ಆರು ಜನರ ಜೊತೆ ಸ್ಪೇಸ್ ಶಟಲ್ನಲ್ಲಿ ಪ್ರಯಾಣ ಮಾಡಿದ್ಲು ಕಲ್ಪನಾ.
ಅದು 10.4 million ಮೈಲ್ನ 372 ಗಂಟೆಗಳ ಪ್ರಯಾಣ. ಇನ್ನೂ ಆಕೆಗೆ ಲಿಫ್ಟಿಂಗ್ ಟೆಕ್ನಾಲಜಿನಲ್ಲಿ ಮೇಲೆ ಇದ್ದ ಅನುಭವದಿಂದ ಆಕೆ ಎರಡನೇ ಬಾರಿಯೂ ಸೆಲೆಕ್ಟ್ ಆದ್ಲು. ST-107 ಫ್ಲೈಟ್ ಪ್ರಯಾಣಕ್ಕೆ ಕೇವಲ ಆಕೆಗಿದ್ದ ಅನುಭವದಿಂದಲೇ ಸೆಲೆಕ್ಟ್ ಆದ್ಲು. ಮಷಿನ್ ಸ್ಪೆಷಾಲಿಸ್ಟ್ಗಳಲ್ಲಿ ಆಕೆಯನ್ನು ಬಿಟ್ಟರೆ ಬೇರೊಬ್ಬರಿರಲಿಲ್ಲ. 2002 ಸೆಲೆಕ್ಟ್ ಮಾಡಿದ ಈ ಮಿಷನ್ಗೆ ಯಾವುದೋ ಒಂದು ತೊಂದರೆ ಬಂದು ಮುಂದಕ್ಕೋಗ್ತಿತ್ತು. ಕೊನೆಗೆ ಜನವರಿ 16, 2003 ಸಕ್ಸಸ್ಫುಲ್ ಆಗಿ ಅಂತರಿಕ್ಷಕ್ಕೆ ಪ್ರಯಾಣ ನಡೆಸಿದ್ರು. ಆದರೆ ಮೇಲಕ್ಕೆ ಹೋಗಬೇಕಾದ್ರೆ ಬ್ರೀಫ್ ಕೇಸ್ ಸೈಜ್ನಲ್ಲಿರೋ ಫೋಮ್ ಇನ್ಸುಲೇಷನ್ ಪಾರ್ಟ್ ಬಿದ್ದೋಗಿತ್ತು. ಅದು ಹೀಟ್ ಕಂಟ್ರೋಲರ್ ಆಗಿ ತುಂಬಾ ಚೆನ್ನಾಗಿ ಕೆಲಸ ಮಾಡೋದು. ಆದರೆ ಅಂತರಿಕ್ಷದಲ್ಲಿ 17 ದಿನವಿದ್ದ ಕಲ್ಪನಾ ಚಾವ್ಲಾ ಮೈಕ್ರೋಗ್ರಾವಿಟೇಷನ್ ಮೇಲೆ ರಿಸರ್ಚ್ ಮಾಡಿದ್ರು. ಸ್ಪೇಸ್ ಶಟಲ್ನಲ್ಲಿದ್ದ 7 ಜನ ಅಂದಾಜು 80ಕ್ಕೂ ಹೆಚ್ಚು ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ರು. ಆದರೆ ಮರಳಿ ಬರಬೇಕಾದ್ರೆ ನಡೆಯಬಾರದ ಘೋರ ಘಟನೆ ನಡೆದೋಯ್ತು. ಫೆಬ್ರವರಿ 1 ವಾಪಸ್ ಬರಬೇಕಾದ್ರೆ ಹಾಟ್ ಗ್ಯಾಸ್ ಎಲ್ಲವು ವಿಂಗ್ಸ್ ಭಾಗಕ್ಕೆ ಹೋಗಿದ್ರಿಂದ ಗಾಳಿಯಲ್ಲೇ ಬ್ಲಾಸ್ಟ್ ಆಗೋಯ್ತು. ಅದರ ಭಾಗಗಳು ಟೆಕ್ಸಾಸ್ ಭಾಗದಲ್ಲಿ ಬಿದ್ದಿದ್ವು. ದುರಾದೃಷ್ಟವೇನೆಂದರೆ ಇನ್ನು ಕೇವಲ 16 ನಿಮಿಷ ಪ್ರಯಾಣ ಮಾಡಿದ್ರೆ ಭೂಮಿ ಸೇರ್ಕೊಳ್ತಿದ್ರು. ಆಕೆ ತನ್ನ ಜೀವಿತಾವಧಿಯ 30 ದಿನ 14 ಗಂಟೆ ಮತ್ತು 54 ನಿಮಿಷಗಳನ್ನ ಅಂತರಿಕ್ಷದಲ್ಲಿ ಕಳೆದಿದ್ಲು. ಆದರೆ ಆ ಘಟನೆಯಲ್ಲಿ ಕಲ್ಪನಾ ಜೊತೆ ಇದ್ದ ಮಿಕ್ಕ 6 ಮಂದಿ ಕೂಡ ಮರಣ ಹೊಂದಿದ್ರು. ನಾಸಾ ಇತಿಹಾಸದಲ್ಲೇ ಇದು 2ನೇ ಅತಿ ದೊಡ್ಡ ಡಿಸಾಸ್ಟರ್. 1986 ಬ್ಲಾಸ್ಟ್ ಆದ ಶಟಲ್ ಚಾಲೆಂಜರ್ ಕೂಡ ಹೀಗೆ ಆಗಿತ್ತು. ಪ್ರಾಣ ಹೋದ್ರೂ ಕೂಡ ಕಲ್ಪನಾ ಎಷ್ಟೋ ಜನರಿಗೆ ಮಾರ್ಗದರ್ಶಿಯಾಗಿ ಎಲ್ಲರ ಮನಸ್ಸಲ್ಲಿ ಉಳಿದು ಬಿಟ್ಲು. ಇಂಡಿಯಾದಲ್ಲಿ ಸ್ಪೇಸ್ ಪ್ರೋಗ್ರಾಮ್ ಅಂದ್ರೆ ಸಾಕು, ಕಲ್ಪನಾ ಚಾವ್ಲಾ ನೆನಪಿಗೆ ಬರ್ತಾಳೆ. ಭಾರತದ ಹೆಸರನ್ನ ಅಂತರಿಕ್ಷದಲ್ಲಿ ತಗೊಂಡೋದ ಧೈರ್ಯಶಾಲಿ ಹೆಸರನ್ನ ಒಂದು ಸ್ಯಾಟಲೈಟ್ಗೆ ಈಕೆ ಹೆಸರನ್ನ ಇಟ್ಟಿದ್ದಾರೆ. ಆದ್ರೆ ನಾಸಾದಲ್ಲಿರ್ಬೇಕಾದ್ರೇನೆ ಯಾರೂ ಸಾಧಿಸದಷ್ಟು ಸಾಧನೆಗಳ ರೆಕಾರ್ಡ್ ಮಾಡಿದ್ಲು ಕಲ್ಪನಾ. ನಾಸಾ ಸ್ಪೇಸ್ ಫ್ಲೈಟ್ ಮೆಡಲ್, ನಾಸಾ ಸರ್ವಿಸ್ ಮೆಡಲ್, ಮೆಡಲ್ ಆಫ್ ಆನರ್ ರೀತಿಯ ಮೆಡಲ್ಗಳನ್ನು ಪಡೆದ ಏಕೈಕ ಮಹಿಳೆ ಕಲ್ಪನಾ ಚಾವ್ಲಾ. ಎಷ್ಟೇ ವರ್ಷಗಳಾದ್ರೂ ಅಂತರಿಕ್ಷ ಪರಿಶೋಧನಾ ಇತಿಹಾಸದಲ್ಲಿ ತನಗೇ ಆದ ಒಂದು ಪುಟವನ್ನ ಸೃಷ್ಟಿಸಿದಾಕೆ ಕಲ್ಪನಾ ಚಾವ್ಲಾ. ಮತ್ತೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಇಂತಿ ನಿಮ್ಮ ಅಖಿಲೇಶ್.